ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಮಾಡೋಣ, ವಂದಿಸೋಣ, ಮಹಿಮೆ ಪಡಿಸೋಣ. ದೇವರೇ, ಈ ದಿನ ನಮಗೆ ಶುಭವಾಗಲಿ. ದೇವರೇ, ಈ ದಿನ ನಮಗೆ ಆಶೀರ್ವದಿಸಲ್ಪಡುವ ದಿನವಾಗಲಿ ಎಂದು ಪ್ರಭುವಿನಲ್ಲಿ ಪ್ರಾರ್ಥಿಸ್ತಾ ಅವರ ಸಂದೇಶದ ಮೂಲಕ ಅವರ ಆಶೀರ್ವಾದಗಳನ್ನು ಕೋರೋಣ. ಇಂದಿನ ಸಂದೇಶ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 9ನೇ ವಾಕ್ಯ. ದೀನ ದಲಿತರಿಗೆ ಧಾರಾಳವಾಗಿ ನೀಡುವನು, ಅನವರತ ಇರುವುದು ಅವನ ದಾನ ಧರ್ಮದ ಫಲವು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಇದು ಪ್ರಭುವಿನ ವಾಕ್ಯ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದ ಒಂದು ಪರಮ ಗುಟ್ಟನ್ನು ದೇವರು ಈ ಮುಂಜಾನೆಯ ವೇಳೆಯಲ್ಲಿ ಬಯಲುಪಡಿಸ್ತಾ ಇದ್ದಾರೆ. ನೀನು ದೀನ ದಲಿತರಿಗೆ ದಾನ ಮಾಡು. ನೀನು ದೀನ ದಲಿತರಿಗೆ ದಾನ ಮಾಡೋದಾದರೆ ನಿನ್ನ ದಾನ ಧರ್ಮವು ಸರ್ವೇಶ್ವರನ ಮನಸ್ಸಿನಲ್ಲಿರುತ್ತೆ. ನಾವು ಇತರರಿಗೆ ಸಹಾಯ ಮಾಡಬೇಕು, ಅದರಲ್ಲೂ ದೀನ ದಲಿತರಿಗೆ ಸಹಾಯ ಮಾಡುವುದನ್ನು ಬರೆದಿಟ್ಕೊಳ್ಬೇಡ, ಲೆಕ್ಕ ಬರೆದಿಡಬೇಡ, ಅದನ್ನು ಮನಸ್ಸಿನಲ್ಲಿಟ್ಕೊಳ್ಬೇಡ. ದೀನ ದಲಿತರಿಗೆ ದಾನ ನೀಡುವುದು ಸರ್ವೇಶ್ವರ ಮೆಚ್ಚುವ ಪರಿ ಎಂಬುದನ್ನು ನೀನು ಮರಿಬೇಡ ಎಂಬ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ನಮಗೆ ವೇದ್ಯವಾಗ್ತಾ ಇದೆ. ನಾವು 2 ಕೊರಿಂಥ 9:10 ಓದ್ತೀವಿ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಊಟವನ್ನು ಒದಗಿಸುವ ದೇವರು ಬಿತ್ತನೆಗೆ ಬೇಕಾದ ಬೀಜವನ್ನು ನಿಮಗೂ ಕೊಟ್ಟು ಅದನ್ನು ಬೆಳೆಸುವರು, ನಿಮ್ಮ ದಾನ ಧರ್ಮದ ಫಲಗಳು ಸಮೃದ್ಧಿಗೊಳ್ಳುವಂತೆ ಮಾಡುವರು. ನೀನು ದಾನ ಧರ್ಮವನ್ನು ಕೊಡ್ತೀಯ, ನಿನಗೆ ಆಶೀರ್ವಾದಗಳು ಭರಪೂರವಾಗಿ ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೂ ಸುರಿಸಲ್ಪಡುವು ಎಂಬ ಸಂದೇಶ. ಜ್ಞಾನೋಕ್ತಿ 19:17, ಬಡವರಿಗೆ ತೋರುವ ದಯೆ ಸರ್ವೇಶ್ವರನಿಗೆ ಕೊಟ್ಟ ಸಾಲ, ಆ ಉಪಕಾರಕ್ಕೆ ಸರ್ವೇಶ್ವರನಿಂದಲೇ ಪ್ರತ್ಯುಪಕಾರ. ಬಡವನಿಗೆ ನೀನು ಸಹಾಯ ಮಾಡೋದಾದರೆ ಅದು ದೇವರಿಗೆ ನೀನು ಸಾಲ ಕೊಟ್ಟಂತೆ, ಆ ಸಾಲಕ್ಕೆ ತಕ್ಕ ಬಡ್ಡಿ ಆಶೀರ್ವಾದ ಫಲವನ್ನು ನಿನ್ನ ಮಡಿಲಿಗೆ ಅವರು ಅಳೆದು ಹಾಕ್ತಾರೆ. ಕೀರ್ತನೆ 112:9, ಉದಾರತೆಯಿಂದ ಕೊಡುವನು ಬಡವರಿಗೆ, ಫಲಿಸುವುದು ಅವನ ನೀತಿ ಸದಾಕಾಲಕ್ಕೆ, ಮಹಿಮೆ ತರುವ ಕೋಡು ಮೂಡುವುದು ಅವನಿಗೆ. ಜ್ಞಾನೋಕ್ತಿ 28:27 ನಾವು ಪುನಃ ಓದ್ತೀವಿ. ಬಡವರಿಗೆ ಕೊಡುವವನು ಕೊರತೆ ಪಡನು, ಅವರನ್ನು ಕಂಡು ಕಾಣದಂತೆ ಇರುವವನು ಬಹುಶಾಪಗ್ರಸ್ತನು. ನಾವು ನಮ್ಮ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಮಾತ್ರ ಸಾಲ ಕೊಡ್ತೀವಿ, ಅಥವಾ ಯಾರು ವಾಪಸ್ ಕೊಡ್ತಾರೆ ಅವ್ರಿಗೆ ಮಾತ್ರ ಕೊಡ್ತೀವಿ, ಯಾರು ನಮಗೆ ಥ್ಯಾಂಕ್ಸ್ ಹೇಳ್ತಾರೆ ಅವರಿಗೆ ನಾವು ಸಹಾಯ ಮಾಡ್ತೀವಿ. ಆದರೆ ಪ್ರಭು ಈ ಮುಂಜಾನೆ ವೇಳೆಯಲ್ಲಿ ವ್ಯತಿರಿಕ್ತವಾಗಿ ಹೇಳ್ತಿದ್ದಾರೆ, ನಿನಗೆ ಯಾರು ಥ್ಯಾಂಕ್ಸ್ ಹೇಳಲ್ಲ ಅವರಿಗೆ ನೀನು ಸಹಾಯ ಮಾಡು, ನಿನಗೆ ಯಾರು ವಾಪಸ್ ಕೊಡಲ್ಲ ಅವರಿಗೆ ನೀನು ದಾನ ಮಾಡು, ನಿನಗೆ ಯಾರು ಸ್ಮರಿಸಿಕೊಳ್ಳೋದಿಲ್ಲ ಅವರಿಗೆ ನೀನು ಸಹಾಯ ಮಾಡು, ಆಗ ನಿನ್ನ ದಾನ ಧರ್ಮ ಸ್ವರ್ಗದಲ್ಲಿ ನೆನಪಲ್ಲಿ ಇರುವುದು. ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಡೆಪಾಸಿಟ್, ನಮ್ಮ ಠೇವಣಿ ನಾವು ಸ್ವರ್ಗದಲ್ಲಿ ಇಡಬೇಕಾದ್ರೆ ದೀನ ದಲಿತರಿಗೆ ಸಹಾಯವನ್ನು ಮಾಡೋದನ್ನು ಮರಿಬೇಡ ಎಂದು ಪ್ರಭು ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ವ್ಯವಹಾರಗಳಲ್ಲೂ ಕೂಡ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ದೊಡ್ಡ ದೊಡ್ಡ ಹಣವನ್ನು ಕಳ್ಕೊಳ್ತೀವಿ, ಆದರೆ ಬಡವರ ಜೊತೆಯಲ್ಲಿ ನಾವು ವ್ಯವಹಾರ ಮಾಡುವಾಗ 1 ಪೈಸೆಗೂ ಲೆಕ್ಕವಿಟ್ಟು ಅವರಲ್ಲಿ ನಾವು ತುಂಬ ಚೌಕಾಸಿಯನ್ನು ಮಾಡಿ ಅವರಿಗೆ ಕೊಡದೆ ನಾವು ನಮ್ಮ ಜೇಬಲ್ಲಿ ಉಳಿಸ್ಕೊಳ್ತೀವಿ, ಅದು ಕೂಡದು ಎಂದು ಪ್ರಭು ಈ ಮುಂಜಾನೆ ವೇಳೆಯಲ್ಲಿ ಹೇಳ್ತಾ ಇದ್ದಾರೆ. ಆ ಪ್ರಭುವಿಗೆ ಸ್ತುತಿ ಹೇಳೋಣ. ಸ್ವಾಮಿ, ನಮ್ಮ ದಾನ ಧರ್ಮ ನಿಮಗೆ ಮೆಚ್ಚುಗೆಯಾಗಲಿ ಎಂದು ಪ್ರಭುವಿನಲ್ಲಿ ಕೇಳೋಣ. ತಂದೆಯಾದ ದೇವರೇ, ಈಗ ಈ ಮಕ್ಕಳನ್ನು ಹರಸಿರಿ, ಆಶೀರ್ವದಿಸಿರಿ, ಕೃಪೆ ತೋರಿರಿ. ಇವರನ್ನು ವಿಶೇಷವಾಗಿ ಎಲ್ಲ ಅಪಾಯಗಳಿಂದಲೂ ಕೇಡುಗಳಿಂದಲೂ ಕಾಪಾಡಿ ಕಾದು ಸಂರಕ್ಷಿಸಿರಿ. ಪ್ರತಿದಿನ ಪ್ರತಿ ಕ್ಷಣ ಇವರು ದಾನ ಧರ್ಮದ ಮೂಲಕ ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಮಹಿಮೆ ಪಡಿಸಲು, ನಿಮ್ಮ ವಿಶೇಷ ಸ್ಮರಣೆಯಲ್ಲಿ ಇವರು ಇರಲು ಬೇಕಾದಂಥ ವರವನ್ನು ನೆರವನ್ನು ಇವರಿಗೆ ಕರುಣಿಸಿರಿ. ಇವರನ್ನು ಎಲ್ಲ ಅಪಾಯ ಕೇಡುಗಳಿಂದ ಕಾಪಾಡಿ ಕಾದು ಸಂರಕ್ಷಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.